ರಾಯಚೂರಿನ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ನಡೆದ ಗಣರಾಜ್ಯೋತ್ಸವದ ವೇಳೆ ಇರಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ತೆರವುಗೊಳಿಸಿ ಅಗೌರವ ತೋರಿಸಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡರನ್ನು ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ರಾಯಚೂರಿನ ಘಟನೆ ಖಂಡಿಸಿ ಇಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ದಲಿತ ಮುಖಂಡರಾದ ಮಾವಳ್ಳಿ ಶಂಕರ್, ವಿ ನಾಗರಾಜು, ಕರ್ನಾಟಕ ಜನಶಕ್ತಿ ಗೌರಿ, ಹಿರಿಯ ವಕೀಲರಾದ ಎಸ್ ಬಾಲನ್, ಹೋರಾಟಗಾರರಾದ ಸಿರಿಮನೆ ನಾಗರಾಜ್ರವರು ಭಾಗವಹಿಸಿದರು. ರಾಯಚೂರಿನ ಜಡ್ಜ್ ಅಂಬೇಡ್ಕರ್ ಫೋಟೋ ತೆಗೆಸುವ ಮೂಲಕ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಅಂಬೇಡ್ಕರ್ ಅವರಿಗೆ ಅಪಚಾರ ಮಾಡಿದ್ದಾರೆ. ಆ ಮೂಲಕ ಇಡೀ ದಲಿತ ಸಮುದಾಯಕ್ಕೆ ಅವಮಾನವಾಗಿದೆ. ಇದು ದಲಿತರ ಮೇಲೆ ನಡೆದಿರುವ ದೌರ್ಜನ್ಯವಾಗಿದ್ದು ಆ ನ್ಯಾಯಾಧೀಶರ ವಿರುದ್ಧ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ರಾಜ್ಯಾದ್ಯಂತ ದೂರು ದಾಖಲಿಸಲು ಕರೆ ನೀಡಲಾಗಿದೆ. ಈ ಕುರಿತು ಜನರು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಧ್ವಜಾರೋಹಣ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ರಾಯಚೂರಿನ ಜಿಲ್ಲಾ ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ರವರು ಧ್ವಜಾರೋಹಣ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಬಂದು ಧ್ವಜಾರೋಹಣವನ್ನು ಮಾಡಲಿಕ್ಕಾಗೋದಿಲ್ಲ, ನಾನು ಧ್ವಜಾರೋಹಣ ಮಾಡಬೇಕಾದ್ರೆ ಅಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇರಬಾರ್ದು ಅಂತಕ್ಕಂಥ ಮಾತೇ ನಿನ್ನೆ ವಿಡಿಯೋದಲ್ಲಿ ವೈರಲ್ ಆಗಿದೆ. ಮತ್ತು ಅವರು ಭಾವಚಿತ್ರ ತೆಗೆದ್ರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀನಿ ಅಂತಕ್ಕಂಥ ಉಡಾಫೆಯ ಮಾತನಾಡಿದ್ದಾರೆ. ಈ ಸಂವಿಧಾನಿಕ ಹುದ್ದೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿರ್ತಕ್ಕಂಥವರು ಏನಿವತ್ತು ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರ ಬಗ್ಗೆ ಏನು ಮಾತನಾಡಬೇಕು ಅಂತಕ್ಕಂಥದ್ದು ಔದಾರ್ಯವನ್ನು ಇಟ್ಕೊಂಡು ಮಾತನಾಡಬೇಕಾಗಿತ್ತು. ಆದರೆ ಅವರು ನಿನ್ನೆ ಬಾಬಾ ಸಾಹೇಬರ ಬಗ್ಗೆ ಯಾವುದೇ ಕಾರಣಕ್ಕೂ ಫೋಟೋ ಇಡಬಾರ್ದು ಅಂತಕ್ಕಂಥ ಏನವರ ವಿಕೃತ ಮನಸ್ಸಿನ ಮಾತನ್ನು ಏನು ಆಡಿದ್ದಾರೆ. ಇವರು ನ್ಯಾಯಾಂಗ ಇಲಾಖೆಯಲ್ಲಿರ್ತಕ್ಕಂಥವ್ರು, ಸಾವಿರಾರು ಜನರಿಗೆ ನ್ಯಾಯವನ್ನು ಕೊಡ್ತಕ್ಕಂಥವ್ರು, ಈ ರೀತಿ ವಿಕೃತ ಮನಸ್ಥಿತಿಯನ್ನು ಒಳಗಡೆ ಇಟ್ಟುಕೊಂಡು ನಿನ್ನೆ ಹೊರಗಡೆ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿಜವಾಗಲೂ ಕೂಡ ನಮಗೆಲ್ಲ ಮನಸ್ಸಿಗೆ ನೋವು ತಂದಿದೆ. ಇಡೀ ಮಾನವ ಕುಲಕ್ಕೆ ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲಿಸ್ತಕ್ಕಂಥ ಈ ನಾಡಿನಲ್ಲಿ ಈ ರೀತಿ ವಿಕೃತ ಮನಸ್ಥಿತಿ ಇರತಕ್ಕಂಥ ಒಬ್ಬ ನ್ಯಾಯಾಧೀಶರು ಭಾಳ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ, ಇಡೀ ನಾಡಿನಾದ್ಯಂತ ಭಾಳ ದೊಡ್ಡ ರೀತಿಯಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನಾನು ಕೂಡ ಹೈಕೋರ್ಟಿನ ನ್ಯಾಯಮೂರ್ತಿಗಳಿಗೆ ನ್ಯಾಯಮೂರ್ತಿಗಳು ಮಧ್ಯಪ್ರವೇಶ ಮಾಡಬೇಕು, ರಾಜ್ಯದ ಮುಖ್ಯಮಂತ್ರಿಗಳು ಗಮನಕ್ಕೂ ಕೂಡ ತರ್ತೇವೆ, ಲಾ ಸೆಕ್ರೆಟರಿ ಅವರು ಗಮನಕ್ಕೂ ಕೂಡ ತರ್ತೇವೆ, ಲಾ ಮಿನಿಸ್ಟರ್ ಗಮನಕ್ಕೂ ಕೂಡ ತರ್ತೇವೆ, ಇವರನ್ನು ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಈ ರೀತಿ ಇವ್ರ ಮನಸ್ಥಿತಿ ಇರತಕ್ಕಂಥವ್ರು ಯಾವ ರೀತಿ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೇ ಈ ರೀತಿ ವಿಕೃತ ಮನಸ್ಥಿತಿ ಇರತಕ್ಕಂಥವ್ರು ಉಳಿದ ವ್ಯವಸ್ಥೆಗಳ ಬಗ್ಗೆ ಯಾವ ರೀತಿ ಇವರ ಮನಸ್ಥಿತಿ ಇರ್ಬೋದು ಅನ್ನೋ ಅಂತಕ್ಕಂಥದ್ದು ಇವತ್ತು ಈ ನಾಡಿನ ಜನರಲ್ಲಿ ಒಂದು ಚರ್ಚೆಗೆ ಗ್ರಾಸ ಆಗಿದೆ. ಹೀಗಾಗಿ ಅವರನ್ನು ಕೂಡಲೇ ಆ ನ್ಯಾಯಾಂಗ ಇಲಾಖೆಯಿಂದ ಹೊರ ತೆಗಿತಕ್ಕಂಥ ಅಥವಾ ನ್ಯಾಯಾಂಗ ಇಲಾಖೆಯಿಂದ ವಜಾಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದನ್ನು ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ. ಇದರ ಜೊತೆಯಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಗೆ ಅಥವಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ನಾನು ಬರೀತೇನೆ. ಕೂಡಲೇ ಕ್ರಮ ಆಗಬೇಕು, ಇಂಥ ಮನಸ್ಥಿತಿ ಇರತಕ್ಕಂಥವರನ್ನು ಕೂಡಲೇ ಹೊರ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಮಾಡ್ತೇನೆ.